ರಾಯಭಾಗ ತಾಲೂಕು ಕಪ್ಪಲಗುದ್ದಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ವಾರ್ಡ್ ನಂಬರ್ 1 ಸದಸ್ಯ ಗೋಪಾಲ ನಾಯ್ಕ ಅವರು ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಸೋಮವಾರ ದಿನಾಂಕ 14 ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಲಕ್ಷ್ಮಣ್ ಕೂಡಲಗಿ ಹಾಗೂ ಗೋಪಾಲ ನಾಯ್ಕ ಇಬ್ಬರು ಸದಸ್ಯರು ನಾಮಪತ್ರಗಳನ್ನು ಸಲ್ಲಿಸಿದರು. ಲಕ್ಷ್ಮಣ್ ಕೂಡಲಗಿ ಅವರು ತಮ್ಮ ನಾಮಪತ್ರವನ್ನು ಹಿಂದೆ ಪಡೆದಿದ್ದರಿಂದ ಚುನಾವಣಾ ಕಣದಲ್ಲಿ ಗೋಪಾಲ ನಾಯ್ಕ ಒಬ್ಬರೇ ಕಣದಲ್ಲಿ ಉಳಿದ ಕಾರಣ ಚುನಾವಣಾ ಅಧಿಕಾರಿ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಲ್ಎನ್ ತುಕ್ಕಾನಟ್ಟಿ ಅವರ ಮಾರ್ಗದರ್ಶನದಂತೆ ಸಹಾಯಕ ಚುನಾವಣಾ ಅಧಿಕಾರಿ ಪಿಡಿಒ ಬಿಎಸ್ ನಾಗನೂರು ಅವರು ಗೋಪಾಲ ನಾಯ್ಕ ಅವರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಎಂದು ಘೋಷಿಸಿದರು. 21 ಗ್ರಾಮ ಸದಸ್ಯರ ಬಲಾಬಲದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ 17 ಜನ ಸದಸ್ಯರು ಹಾಜರಿದ್ದು 4 ಜನ ಸದಸ್ಯರು ಗೈರಾಗಿದ್ದರು. ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಚುನಾವಣಾಧಿಕಾರಿ ಎಲ್ಎಂ ತುಕ್ಕಾನಟ್ಟಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಪಿಡಿಒ ಬಿಎಸ್ ನಾಗನೂರು ಅವರು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋಪಾಲ ಸಿದ್ದಪ್ಪ ನಾಯ್ಕ ಅವರಿಗೆ ಶಾಲು ಹೂಮಾಲೆ ಹಾಕಿ ಗೌರವಿಸಿ ಸನ್ಮಾನಿಸಿದರು. ಈ ಚುನಾವಣಾ ಪ್ರಕ್ರಿಯೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷ ಲಕ್ಷ್ಮಣ್ ಕುಡಲಗಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಐದುಮನಿ, ಸದಸ್ಯರಾದ ಮಂಜು ಮೇತ್ರಿ, ತಮ್ಮಣ್ಣ ಪಾಟೀಲ, ಕೆಂಪಣ್ಣ ಬಳಗಾರ, ದರೆಪ್ಪ ಬೀಲಕಾರ, ಕೆಂಪಣ್ಣ ಕುರುನಿಂಗ, ನಿಂಗಪ್ಪ ಪೂಜಾರಿ, ಮಹಿಳಾ ಸದಸ್ಯರಾದ ಲಕ್ಷ್ಮೀ ಅಂಗಡಿ, ರೇಣುಕಾ ಬಾಗೋಜಿ, ಪಾರ್ವತಿ ನಾಯ್ಕ, ಸಾವಿತ್ರಿ ಸಪ್ತಸಾಗರ, ಸುವರ್ಣ ಕೇರಿ, ಬಸವ ಕಲ್ಲಾರ, ಚಂದ್ರವ್ವ ಯಡ್ರಾವಿ, ಶ್ರೀದೇವಿ ಹಿರೇಮಠ ಇದ್ದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಗಂಗಪ್ಪ ಕುರನಿಂಗ, ಹಾರುಗೇರಿ ಠಾಣಾ ಪಿಎಸ್ಐ ರಾಘವೇಂದ್ರ ಕೋತ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಅಜೀಂ ಮಕಾನದಾರ, ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಅಲ್ಲಪ್ಪ ಅಂಗಡಿ, ಮುತ್ತಪ್ಪ ಭದ್ರಾಶೆಟ್ಟಿ, ರಾಮು ಖಾನಗೊಂಡ, ಶಂಕರ್ ಐದುಮಣಿ, ಗುರುಬಂಗಿ ಹನುಮಂತ ಪತ್ರೂಟ, ಎಸ್ಡಿಎಂಸಿ ಅಧ್ಯಕ್ಷ ಸದಾಶಿವ ಸನದಿ, ಭರಮಪ್ಪ ಉದ್ದಪ್ಪ ಗೋಳ, ಯಮನಪ್ಪ ಮೇಳವಂಕಿ, ಭರಮಪ್ಪ ಬಾಗೂಜಿ, ತಾಲೂಕು ರೈತ ಸಂಘದ ಅಧ್ಯಕ್ಷ ಮಲ್ಲಪ್ಪ ಅಂಗಡಿ, ಗೋಪಾಲ ಕೂಡಲಗಿ, ರಮೇಶ್ ಕಲ್ಲಾರ, ಈರಪ್ಪ ಬಂಗಿ, ಶ್ರೀಶೈಲ ಕೂಡಲಗಿ, ಸತ್ಯಪ್ಪ ನಾಯ್ಕ, ರಾಯಪ್ಪ ನಿಡಗುಂದಿ, ಬಾಲಚಂದ್ರ ಮೇತ್ರಿ, ಬಾಳಪ್ಪ ಐದಾಮನಿ, ರಮೇಶ್ ಐದಾಮನಿ, ವಸಂತ್ ತೈಕಾರ ಇತರರು ಇದ್ದರು. ಹಲವು ಗ್ರಾಮ ಪಂಚಾಯತ್ ಸದಸ್ಯರ ಒಂದು ಸಂಪೂರ್ಣ ಸಹಕಾರ, ಗ್ರಾಮಸ್ಥರ ಒಂದು ಬೆಂಬಲದಿಂದ ಚೇರ್ಮನ್ ಆದ್ರಿ. ತಮ್ಮ ಮುಂದಿನ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ವಿಷಯವಾಗಿ ತಾವೇನು ಹೇಳಬಯಸ್ತೀರಿ? ಮುಂದೇನಂದ್ರೆ ಸರ, ಸದಸ್ಯರು ಮತ್ತು ಎಲ್ಲ ನಮ್ಮ ಊರಿನ ಗುರು ಹಿರಿಯರು ಎಲ್ಲರೂ ಕೂಡಿ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಎಲ್ಲ ಸುಲ್ತಾನ್ಪುರ ಮರಾಕುಡಿ ಕಪ್ಪರಗುದ್ದಿ ಗ್ರಾಮದ ಎಲ್ಲ ಸದಸ್ಯರು ಗುರು ಹಿರಿಯರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ಪಂಚಾಯತಿ ಅಭಿವೃದ್ಧಿ ಹಾಗೂ ಸಮಾಜ ಸೇವೆಗಾಗಿ ಮುಂದೆ ನಡೆಯಿತು. ಅಲ್ಲ, ಈ ಈ ಒಂದು ಗ್ರಾಮದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಕೃತಜ್ಞತೆ ಸಲ್ಲಿಸು. ತಮ್ಮ ಹೆಸರೇನ್ರಿ? ಗೋಪಾಲ್ ನಾಯ್ಕ.